श्रीयरसगाङ्गेयनुत कौन्तेयवन्दितचरणकमलदलायताम्बकरूपचिन्मयदेवकीतनया राय रघुकुलवर्य भूसुरप्रियसुरपुरनिलय चन्निगराय चतुरोपाय रक्षिसु नमनन वरत। ಕನಕದಾಸರ ಹರಿಭಕ್ತಿ ಸಾರದ 21ನೆಯ ಪದ್ಯ. ಪೊಗಳಲಳವೇ ನಿನ್ನ ನಾಮ ವಸುಗುಣ ಸಚ್ಚಾರಿತ್ರ ಕಥನವನ ಗಣಿತೋಪಮ ಅಮಿತ ವಿಕ್ರಮ ಗಮ್ಯ ನೀನೆಂದು ನಿಗಮತತಿ ಕೈವಾರಿ ಸುತ ಪದ ಯುಗವ ಕಾಣದೆ ಬಳಲುತ್ತಿದೆ ವಾಸುಕಿ ಶಯನ ಸರ್ವೇಶ ರಕ್ಷಿಸು ನಮ್ಮ ನನವರತ. ಪರಮಾತ್ಮ, ನಿನ್ನ ಒಂದೊಂದು ನಾಮಗಳ ಅರ್ಥಾನುಸಂಧಾನವೇ ಎಷ್ಟೋ ಜೀವಗಳಿಗೆ ಬದುಕು ನೀಡಿದೆ. ಹಾಗೆಯೇ ನಾಮಗಳ ಸಾಲೆ ತುಂಬಿಕೊಂಡಿರುವಂತಹ ನಿನ್ನ ಜೀವನ ಕಥನದ ಸಂದರ್ಭದಲ್ಲಿ ಅನೇಕ ಥರದ ಅನುಸಂಧಾನಗಳು, ಉಪಾಸನೆಗಳು ಎದುರಿಗೆ ಬಂದು ನಿಲ್ಲುತ್ತವೆ. ಆದರೆ ಈ ನಾಮಕ್ಕೆ ಇಷ್ಟೇ ಉಪಾಸನೆ, ಈ ನಾಮಕ್ಕೆ ಇಷ್ಟೇ ಅರ್ಥಾನುಸಂಧಾನ, ಇದೇ ಅರ್ಥದಲ್ಲಿ ಈ ನಾಮವನ್ನು ನಾವು ಚಿಂತಿಸಬೇಕು ಅನ್ನುವುದಕ್ಕೆ ಒಂದು ಮಿತಿಯನ್ನು ಹೇಳುವುದಕ್ಕೆ ಅಪ್ರಾಪ್ಯ ಮನಸಾ ಸಹ ಯಥೋ ವಾಚೋ ನಿವರ್ತಂತೆ, ಭಗವಂತನ ಕಡೆಗೆ ಓಡಿದ ಮಾತುಗಳೆಲ್ಲ ಓಡೋಡಿ ಮುಟ್ಟಲಾರದೆ ಸೋತು ಹಿಂದೆ ಬಂದವು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಣ ಪ್ರಥಮ ಪ್ರಾಣ ಪ್ರೈತಿಯುಕ್ತ ಕೇನೇಷಿತಾಂ ವಾಚ ಮಿಮಾಂ ವದಂತಿ ಚಕ್ಷು ಶ್ರೋತ್ರಂ ಕವು ದೇವೋ ಯುನಕ್ತಿ ಅಂತ ಉಪನಿಷತ್ತು ಯಾರಿಂದಾಗಿ ಈ ಜಗತ್ತೆಲ್ಲವೂ ನಿಂತಿದೆಯೋ, ಯಾರಿಂದಾಗಿ ಮನುಷ್ಯನ ಮಾತು ಹೊರಡುತ್ತೋ, ಯಾರಿಂದಾಗಿ ಭಗವಂತನ ಎಚ್ಚರಿಕೆಯನ್ನು ಮನಸ್ಸು ತಂದುಕೊಳ್ಳುತ್ತೋ, ಹೀಗೆ ಅವನ ಗುಣಗಳನ್ನು ಹೇಳುತ್ತಾ 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 ಸಂಪ್ರಶ್ನಂ ಭುವನಾಯಂತ್ಯನ್ಯಾ ಸ್ವಸ್ತಿ ಅಂತ ನಾವು ವೇದಮಂತ್ರದ ಘೋಷಣೆಯನ್ನು ಮಾಡುವಾಗಲೂ ಅದರ ಅರ್ಥಾನುಸಂಧಾನ ಏನು ಅಂತ ಯೋಚಿಸುವುದಿಲ್ಲ. ನೂರಾರು ಬಗೆಯಲ್ಲೂ ದೇವರನ್ನು ಪ್ರಾರ್ಥಿಸಿ ಚಿಂತಿಸಿ ಉಪಾಸನೆಗೈದು ಎಲ್ಲ ಮಾಡಿದ ಮೇಲೂ ಅನೇಕ ಪ್ರಶ್ನೆಗಳನ್ನೆಲ್ಲ ಬದುಕಿನ ಅನುಭವಗಳ ಮೂಲಕ ಉತ್ತರ ಪಡೆದಾದ ಮೇಲೂ ಯಾರು ಪ್ರಶ್ನೆಯಾಗಿಯೇ ಉಳಿಯುತ್ತಾನೋ, ಸಂಪ್ರಶ್ನಂ, ಇಡೀ ಭೂಲೋಕದ ಎಲ್ಲಾ ಸಾಧಕರು, ದೇವಲೋಕದ ಸಗ್ಗಿಗರು, ಅದರ ಆ ಕಡೆ ಇರುವಂತಹ ಮುಕ್ತರು ಎಲ್ಲರೂ ಕೂಡ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಿ ಕೊನೆಗೆ ಅವನನ್ನು ಅಂದುಕೊಂಡದ್ದು ತಿಳಿಯಲಾಗದ ವಸ್ತು ಅಂತ. ಅಗಣಿತೋಪಮ, ಅವನಿಗೊಂದು ಉಪಮೆ ಇಲ್ಲ. ದೇವರು ಅಂದರೆ ಹೀಗೆ ಉಪಮಾಲಂಕಾರದಲ್ಲಿ ಉಚ್ಚೋಪಮ, ಮಧ್ಯಮೋಪಮ, ನೀಚೋಪಮ ಅಂತ ಮೂರು ತರದಲ್ಲಿ ದೃಷ್ಟಾಂತವನ್ನಾಗಿ ಕೊಡುವುದಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಬಳಕೆ ಮಾಡುವುದಿದೆ. ಭಗವಂತನನ್ನ ಪರಿಚಯಿಸಿಕೊಡುವುದಕ್ಕೋಸ್ಕರ ಯಾವುದಾದ್ರೂ ದೃಷ್ಟಾಂತ ಕೊಡೋಣ ಅಂತ ಪ್ರಯತ್ನ ಮಾಡಿದ ಯಾವ ಕವಿಗೂ ಇಲ್ಲಿವರೆಗೂ ಉತ್ತಮೋಪಮ ಮತ್ತು ಮಧ್ಯಮೋಪಮ ಕೊಡ್ಲಿಕ್ಕೆ ಸಾಧ್ಯವೇ ಆಗಿಲ್ಲ. ಆಕಾಶದಂತೆ ಆಕಾಶಸ್ಥಲಿಂಗಾತ್, ಅಲ್ಲೂ ಕೂಡ ಆಕಾಶದ ಒಂದಂಶ ಮಾತ್ರ ಅದು ಭಗವಂತನನ್ನು ಪರಿಚಯಿಸತ್ತೆ ಹೊರತು ತಾನಿದ್ದೇನೆ ಅನ್ನುವ ಎಚ್ಚರವೇ ಇಲ್ಲದೆ ಇರುವಂತಹ ಆಕಾಶ ಇದ್ದೇನು ಇಲ್ಲದೇನು ಅನ್ನುವ ಮಾತು ಬಂದಾಗ ಆಕಾಶ ವಾಚ್ಯನಾಗಿ ಭಗವಂತನೇ ಇದ್ದಾನೆ ಹೊರತು ಈ ಆಕಾಶ ಅನ್ನೋದು ಆ ಶಬ್ದದಿಂದ ಬೆಳಕನ್ನ ಪಸರಿಸ್ಲಿಕ್ಕೆ ಜಾಗ ಕೊಟ್ಟಿದೆ, ಗಾಳಿಯನ್ನು ಓಡಾಡ್ಲಿಕ್ಕೆ ಅವಕಾಶ ನೀಡಿದೆ ಅನ್ನುವ ಮಾತಾಗುತ್ತಷ್ಟೇ ಹೊರತು ಜ್ಞಾನದ ಮಾತಿಗೆ ಬಂದಾಗ ಆಕಾಶ ಬರೀ ಆಕಾಶವಾಗಿ ಉಳಿಯುತ್ತೆ. ಆದ್ರಿಂದ ಉಪಮಾನ ಕೊಡಬೇಕು, ಎಷ್ಟೋ ಸಾಧಕರು ಭಕ್ತರು ಭಗವಂತ ನಿನ್ನಂತಹ ಮಗ ಬೇಕು ಅಂತ ಅತ್ರಿ ಅನಸೂಯ ಇಬ್ಬರೂ ಕೂಡ ಪ್ರಾರ್ಥಿಸಿದ್ರು. ದೇವ್ರು ಹೇಳಿದ್ರು,
ನನ್ನಂತಹ ಮಗ ನಿನಗೆ ಸಿಗುತ್ ಸಾಧ್ಯ ಇಲ್ಲ, ನಾನೇ ನಿನಗೆ ಮಗನಾಗಿ ಬರಬೇಕಷ್ಟೇ ಅಂತ. ಇದು ಒಂದು ಕಡೆ ಅಲ್ಲ, ಎಲ್ಲಿ ಎಲ್ಲಿ ಸಾಧಕರು ಭಗವಂತನನ್ನೇ ಮಕ್ಕಳಾಗಿ ಪಡೆದ ಸಂದರ್ಭ ಎಲ್ಲಿ ನೋಡಿದ್ರು ಅವರ ಪ್ರಾರ್ಥನೆ ಇದ್ದದ್ದು ನಿನ್ನಂತಹ, ದೇವರು ಹೇಳಿದ ನನ್ನಂತಹ ಇನ್ನೊಬ್ಬ ಇಲ್ಲ, ಅದ್ವಿತೀಯ, ಪ್ರಥಮವೇ ಇಲ್ಲ, ಇವನಿಗಿಂತ ಉತ್ತಮವೇ ಇಲ್ಲ, ದ್ವಿತೀಯ ಅಂತೂ ಇರು ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ದ್ವಿತೀಯವಾಗಲಿ ಉತ್ತಮವಾಗಲಿ ಇಲ್ಲದ ಯಾವುದೇ ದೃಷ್ಟಾಂತ ಕೊಟ್ಟಾಗಲೂ ಅದಕ್ಕಿಂತ ಕಡಿಮೆಯ ವಸ್ತುವನ್ನೇ ಎತ್ತರಿಸಿ ತೋರಿಸಬೇಕು. ಕಮಲದಳ, ಆಯತಾಕ್ಷ ಅನ್ನುವ ಕಣ್ಣಿಗೆ ವರ್ಣನೆಯನ್ನು ಕೊಡುವಾಗಲೂ ಕಮಲ ಅನ್ನುವುದಕ್ಕೆ ನೀರಿನಲ್ಲಿ ಇರುವ ತನಕ ಮಾತ್ರ ಬದುಕು, ನೀರಿನಿಂದ ಮೇಲೆ ಬಂದ ಮೇಲೆ ಅದರ ದೃಷ್ಟಾಂತದ ಸಾರ್ಥಕ್ಯ ಬಾಡಿ ಹೋಗುವುದರಿಂದಾಗಿ ತೋರಿಸ್ಲಿಕ್ಕೆ ಬರುವುದಿಲ್ಲ. ಆದರೆ ಭಗವಂತನಿಗೆ ಸಾಟಿ ಯಾವುದು ಅಂದ್ರೆ ಅವನದ್ದೇ ಇನ್ನೊಂದು ರೂಪ, ಅವನದ್ದೇ ಅವತಾರದ ಇನ್ನೊಂದು ಪ್ರಸಂಗ ಹೊರತು ಅವನಿಗೆ ಸಮನಾದಂತಹ ಇನ್ನೊಂದು ವ್ಯಕ್ತಿ ಇಲ್ಲ ಅನ್ನುವ ಮಾತು ಹೇಳ್ತಾ ಅಮಿತ ವಿಕ್ರಮ ಗಮ್ಯ, ನಿನ್ನನ್ನು ತಿಳಿಯುವುದಕ್ಕೆ ಸಾವಿರಾರು ಸಾವಿರಾರು ಹೆಜ್ಜೆಗಳನ್ನು ಇಟ್ಟುಕೊಂಡು ಬಂದಾಗಲೂ ಸಾಧ್ಯ ಆಗುವುದೇ ಇಲ್ಲ. ನೀನು ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ತೋರಿಸಿದಂತಹ ಲೀಲೆಗಳನ್ನ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಭಕ್ತರು ದಾರಿ ತಪ್ಪಿದ್ದೂ ಇದೆ. ಇವತ್ತಿಗೂ ಭಗವಂತನ ಬಗ್ಗೆ ಆಕ್ಷೇಪಗಳನ್ನು ಎತ್ತುವವರಿದ್ದಾರೆ. ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಯಥಾಪ್ರಕಾರ ತನ್ನ ಕರ್ತವ್ಯ, ಪ್ರೀತಿ, ತಾಯಿಯ ಮಗುವಿನ ಆರೈಕೆಯ ಹಿನ್ನೆಲೆ ಏನು ಅಂತ ಕೇಳಿದರೆ ಏನೂ ಇಲ್ಲ, ಬರೀ ಪ್ರೀತಿ. ಅದೇ ರೀತಿ ಭಗವಂತ ಇಡೀ ಜಗತ್ತು ತನ್ನ ಸೃಷ್ಟಿಯ ಕೂಸು ಅಂತ ಪ್ರೀತಿಸ್ತಾ ಬೈದವನಿಗೂ ಬೈಯದವನಿಗೂ ಅಥವಾ ಉದಾಸೀನನಾಗಿ ಯಾವುದನ್ನು ಯೋಚಿಸಿದವನಿಗೂ ಅವರವರ ಬದುಕಿಗೆ ಸಿಗಬೇಕಾದ ಎಲ್ಲ ಸೌಕರ್ಯಗಳನ್ನು, ಸೌಲಭ್ಯಗಳನ್ನು ಅಥವಾ ಅವರು ಪಡಬೇಕಾದಂತಹ ಕಷ್ಟಗಳನ್ನು, ಅವರಿಗೆ ಆಗಬೇಕಾದಂತಹ ಶಿಕ್ಷೆಗಳನ್ನು ಯಥಾಪ್ರಕಾರ ಯಥಾನ್ಯಾಯ ನೀಡ್ತಾ ಪ್ರತಿಫಲವನ್ನು ಅಪೇಕ್ಷಿಸದೆ ನೀಡ್ತಾ ಇದ್ದಾನೆ. ಅದರಿಂದಾಗಿಯೇ ಅವನನ್ನು ದೇವರು ಅಂತ ಶಾಸ್ತ್ರಗಳು ಹೇಳುತ್ತವೆ. ಇಷ್ಟು ಹೇಳಿದ ಮೇಲೂ ನಿಗಮತತಿ ಕೈವಾರಿಸುತ್ತ ಪದ ಯುಗವ ಕಾಣದೆ ಬಳಲುತ್ತಿದೆ. ಎಷ್ಟೆಷ್ಟೋ ನಿಗಮದ ಮಾತುಗಳೆಲ್ಲ ಭಗವಂತನ ಪಾದವನ್ನ ಅರ್ಥೈಸಿಕೊಳ್ಳಿಕ್ಕಾಗದೆ ಬಳಲುತ್ತನೇ ಇದೆ. ಓ ವಾಸುಕಿ ಶಯನನೇ, ಸರ್ವೇಶ ರಕ್ಷಿಸು ನಮ್ಮನು ಅನವರತ. ನಿನ್ನ ಬಗ್ಗೆ ಎಷ್ಟು ತಿಳ್ಕೊಂಡು ಪ್ರಯತ್ನ ಮಾಡಿದ್ರು ಅದು ತಿಳಿಲಿಕ್ಕೆ ಅಸಾಧ್ಯವಾದ ಸಂಗತಿ. ವಾಸುಕಿ ಶಯನ ಅನ್ನುವ ಶಬ್ದವನ್ನು ಹೇಳಿದ್ದು ಕೂಡ ಕೇವಲ ಶೇಷಶಯನ ಅನ್ನುವುದೇ ಸರಿಯಾದ ಮಾತು. ಶೇಷನನ್ನೇ ಕೆಲವೊಂದು ಸಂದರ್ಭದಲ್ಲಿ ನಾಗಗಳಲ್ಲಿ ಅಥವಾ ಸರ್ಪಕುಲಗಳಲ್ಲಿ ಅತ್ಯಂತ ಎತ್ತರದ ನಾಯಕ ಅಂತ ಆದ ಸಂದರ್ಭದಲ್ಲಿ ಉಳಿದ ದೇವತೆಗಳ ಹೆಸರು ಕೂಡ ಉನ್ನತವಾದ ವ್ಯಕ್ತಿಗೆ ಹೆಸರಾಗಿ ಮೂಡಿ ಬರುತ್ತೆ. ಆ ದೃಷ್ಟಿಯಿಂದ ವಾಸುಕಿ ಶಯನ, ಸರ್ವೇಶ, ಶೇಷನ ಮೇಲೆ ಮಲಗಿದಂತಹ ಎಲ್ಲ ಜಗತ್ತಿನ ಆಗುಹೋಗುಗಳನ್ನು ನಿತ್ಯ ನಿರೀಕ್ಷಿಸುತ್ತಿರುವಂತಹ, ಅದರಂತೆ ಆಗಬೇಕಾದ ಕೆಲಸಗಳನ್ನು ಜೊತೆ ಜೊತೆಗೆ ಮಾಡುತ್ತಲೇ ನಮ್ಮನ್ನು ಕೂಡ ನೀನು ರಕ್ಷಿಸಬೇಕು. ಯಾವ ವೇದದ ಮಾತುಗಳು ಕೂಡ ನಿನ್ನನ್ನು ಹೊಗಳಿ ಎಷ್ಟು ಎತ್ತರದ ಚಿಂತನೆಯನ್ನ ಮೂಡಿಸಿದರೂ ಕೂಡ ನಿನ್ನ ಇಡೀ ಸ್ವರೂಪದ ಬಗ್ಗೆ ಬಿಟ್ಟು ಪಾದದ ಬಗ್ಗೆಯೂ ಕೂಡ ಪೂರ್ತಿ ಹೇಳುವುದಕ್ಕೆ ಅಳವಲ್ಲ, ಸಾಧ್ಯವಿಲ್ಲ. ಆ ಕಾರ್ಯ ಅದರಿಂದ ಇಲ್ಲಿವರೆಗೂ ಆಗಿಲ್ಲ ಅನ್ನುವ ಮಾತನ್ನ ಹೇಳಿ ಅಂತಹ ಓ ಭಗವಂತ ಅನವರತ ನಮ್ಮನ್ನು ರಕ್ಷಿಸು ಅಂತ ಕನಕದಾಸರು ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ಇಡೀ ಶಾಸ್ತ್ರಗಳಲ್ಲಿ ಯೋಗಿಗಳಾಗಿ ಮಾತುಗಳನ್ನು ಬಲ್ಲವರಾಗಿ ಅನೇಕ ದೊಡ್ಡ ದೊಡ್ಡ ಹುದ್ದೆಗಳನ್ನು ಜಗತ್ತಿನ ಕೈಂಕರ್ಯಗಳನ್ನು ನೆರವೇರಿಸಿದವರಾಗಿಯೂ ಕೂಡ ಮುಟ್ಟಲಿಕ್ಕಾಗಲಿಲ್ಲ ಅನ್ನುವ ಸಂಗತಿಯನ್ನು ಈ ಪದ್ಯದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ದೇವರ ಚರಿತ್ರೆಯಲ್ಲಿ ಯಾವತ್ತೂ ಕೂಡ ಕೆಟ್ಟ ಚರಿತ್ರೆ ಅನ್ನುವುದಿಲ್ಲ, ಅದನ್ನು ತುಂಬ ಚೆನ್ನಾಗಿ ಈ ಪದಗಳನ್ನು ಬಳಸುವಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸುಗುಣ ಸಚ್ಚಾರಿತ್ರ ಕಥನ, ನಿನ್ನ ಚರಿತ್ರೆಯಲ್ಲಿ ಯಾವತ್ತೂ ಕೂಡ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಅನ್ನೋದು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ನಮ್ಮ ನಮ್ಮ ಬದುಕಿನಲ್ಲಿ ಆಗು ಹೋಗುಗಳನ್ನ ಯೋಚನೆ ಮಾಡಿಕೊಂಡು ದೇವರಲ್ಲಿ ಆ ರೀತಿ ಕಲ್ಪನೆ ಮಾಡುತ್ತೇವೆ. ಅದರ ಹಿಂದಿನ ಉದ್ದೇಶ ಏನು ಅಂತ ಅರ್ಥೈಸಿಕೊಳ್ಳದೆ ಭಗವಂತನನ್ನ ರಾಮ ಒಳ್ಳೆಯ ಗಂಡ ಅಲ್ಲ, ಕೃಷ್ಣ ಹೆಣ್ಮರುಳ, ಕಳ್ಳ, ಚೋರ, ಜಾರ ಈ ತರ ಏನೇನೋ ಮಾತನಾಡುತ್ತೇವೆ.
ಆದರೆ ಅದರ ಹಿಂದಿನ ಉದ್ದೇಶ, ಅದರಲ್ಲಿ ಆದ ಘಟನೆಗಳ ನಿಜವಾದ ಹಿನ್ನೆಲೆ ಇದು ಅರ್ಥ ಆದಾಗ ಭಗವಂತ ಸಚ್ಚಾರಿತ್ರ್ಯ ಉಳ್ಳವನು ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ದೃಷ್ಟಿಯಲ್ಲಿ ನಮ್ಮ ಬದುಕು ಸಾಗಿದಾಗ ಶಾಸ್ತ್ರ ಇನ್ನಷ್ಟು ಹೆಚ್ಚು ತೆರೆದುಕೊಳ್ಳುತ್ತದೆ. ಅದರಿಂದ ಬದುಕಿಗೆ ನಿಜವಾದ ನೆಮ್ಮದಿ ಸಿಗುತ್ತೆ. ಬದುಕಿನ ಎಲ್ಲ ಸಂತೋಷಗಳನ್ನು ಅನುಭವಿಸುತ್ತಲೇ ದೇವರ ಬಗ್ಗೆ ತಿಳಿಯುವುದಕ್ಕೆ ನಾವು ಇನ್ನೂ ಹೆಚ್ಚು ಸಂತೋಷವನ್ನು ಪಡುವುದು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ನಮಸ್ಕಾರ.